ಬಸ್ಸು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗಾ ಹಾ ಟಾಪ್ ಐದು ಕ್ರಿಕೆಟಿಂಗ್ ಎಲ್ಲರಿಗೂ ಸ್ವಾಗತ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಅಪ್ಪಟ್ಟ ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾಳೆ ಹೆಂಗೆ ಹಂಗೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇ ಅಪ್ಡೇಟ್ ಸಿಕಂದ್ ಮ್ಯಾಚ್ನ ಸೋಲ್ತಾ ಇದ್ದಂಗೆ ಜಿಂಬಾಬೆ ಟೀಮ್ ಕ್ಯಾಪ್ಟನ್ ಒಂದು ಸ್ಟೇಟ್ಮೆಂಟ್ ಕುಡಿದ್ರೆ ಇಂಡಿಯನ್ ಟೀಮ್ ಬಗ್ಗೆ ದ ವರ್ಲ್ಡ್ ಚಾಂಪಿಯನ್ಸ್ ವಿಲ್ ಎಮೆನ್ಶುಯಲಿ ಪ್ಲೇ ಲೈಕ್ ವರ್ಲ್ಡ್ ಚಾಂಪಿಯನ್ಸ್ ಅಂತ ವರ್ಲ್ಡ್ ಚಾಂಪಿಯನ್ಸ್ ಆದವರು ಚಾಂಪಿಯನ್ ತರನೇ ಆಡ್ತಾರೆ ಬರು ರನ್ ಮ್ಯಾಚ್ ನಲ್ಲಿ ಗೆದ್ರಲ್ಲ ಚಾಂಪಿಯನ್ ತರನೇ ಆಡ್ಬಿಟ್ಟು ಗೆದ್ದಿದ್ದಾರೆ ಅಷ್ಟೇ ಅನ್ನೋ ತರ ಹೇಳಿದ್ರೆ ಫಸ್ಟ್ ಮ್ಯಾಚ್ ಏನ್ ಸೋತಿದ್ರು ನಮ್ಮ ಇಂಡಿಯಾ ಅವ್ರು ವಿನ್ನಿಂಗ್ ಸ್ಟ್ರಿಕ್ ಏನಿತ್ತು ಆ ಸ್ಟ್ರೀಕ್ ನ ಬ್ರೇಕ್ಔಟ್ ಮಾಡ್ಬಿಟ್ರಲ್ಲ ಅಲ್ಲಿ ಸಿಗಾಬೆಡಕ್ಕೆ ಬೇಜಾರಾಗಿ ಹೋಗ್ಬಿಡ್ತು ಮ್ಯಾಚ್ ಹೋಗ್ಬಿಟ್ರಲ್ಲ ಅಲ್ಲಿ ಸಿಗಾಬಡೋ ಬೇಜಾರಾಗಿ ಹೋಗ್ಬಿಡ್ತು ನಿಮಗೆ ಏನ್ ಗುರು ಹಿಂಗೆ ವಿರಾಟ್ ಕೊಹ್ಲಿ ನೋಡಿದ್ರು ಹಂಗೆ ಹೇಳಿದ್ರೆ ಫ್ಯೂಚರ್ ತಗೊಂಡೋಗುತ್ತೆ ಫ್ಯೂಚರ್ ಕ್ರಿಕೆಟರ್ ಸಲ ತಗೊಂಡೋಗ್ತಾರೆ ನಮ್ಮ ಕ್ರಿಕೆಟ್ ಹಂಗೆ ಹಿಂಗೆ ಅಂತೆಲ್ಲ ಬಿಲ್ಡ್ ಅಪ್ ಕೊಟ್ಟಿದ್ರು ಇಲ್ಲಿ ನೋಡ್ರಿ ಹಿಂಗಾಗೋಗ್ಬಿಡುತ್ತಲ್ಲ ಅಂತೆಲ್ಲ ಡಿಸಪಾಯಿಂಟ್ ಆಗಿದ್ವಿ ಬಟ್ ಸೆಕೆಂಡ್ ಮ್ಯಾಚ್ ಬಂದು ಬೌನ್ಸ್ ಬ್ಯಾಕ್ ಆಗಿ ಹೊಡೆದ್ರಿಂದ ಆಪೋನೆಂಟ್ ಟೀಮ್ ಕ್ಯಾಪ್ಟನ್ ಚಾಂಪಿಯನ್ಸ್ ತರ ಆಡಿದರೆ ವರ್ಲ್ಡ್ ಚಾಂಪಿಯನ್ಸ್ ಅಂತ ಹೇಳಿದ್ರಲ್ಲ ಇದನ್ನ ಮೆಚ್ಕೋಬೇಕು ಆ ಥರ ಮಾಡ್ಕೊಂಡಿರಲ್ಲ ನಮ್ಮ ಇಂಡಿಯನ್ ಟೀಮು ಅವ್ರನ್ನ ಮೆಚ್ಕೋಬೇಕು ಅಪಿಂಡು ಮಂತ್ರಿ ಎಮ್ ಎಸ್ ಧೋನಿ ಅವರ ಬಗ್ಗೆ ಸಚಿನ್ ತೆಂಡೂಲ್ಕರ್ ಲಿಜಿಂಡ್ರಿ ಸಚಿನ್ ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್ ಮಾತನಾಡಿದರೆ ಇವ್ರು ಹೇಳ್ತಾರೆ ನಾನು ಆಡಿರುವಂಥ ಬೆಸ್ಟ್ ಕ್ಯಾಪ್ಟನ್ ಯಾರು ಅಂತಾರೆ ಅಂದರೆ ಅವರು ಅಂಡರ್ ಅಲ್ಲಿ ಬೆಸ್ಟ್ ಕ್ಯಾಪ್ಟನ್ ಯಾರು ಅಂತಂದ್ರೆ ಎಂ ಎಸ್ ಧೋನಿ ಅಂತ ಹೇಳಿದರೆ ಇವರು ಕೂಡ ಕ್ಯಾಪ್ಟನ್ ಆಗಿದಂತವ್ರೆ ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಸ್ವಲ್ಪ ದಿನನೇ ಆಗಿರ್ಬೋದು ಅಷ್ಟೊಂದು ಹೆವಿ ಕ್ಯಾಪ್ಟನ್ಸಿ ನಿಭಾಯಿಸಿಲ್ಲ ಬಟ್ ಆದ್ರೂ ಇವರು ಎಕ್ಸ್ ಕ್ಯಾಪ್ಟನ್ ಇವರು ಕ್ಯಾಪ್ಟನ್ ಆಗಿಬಿಟ್ಟು ಒಬ್ಬ ಕ್ಯಾಪ್ಟನ್ ಅಂಡ್ರಲ್ಲಿ ಆಡಿದಿನಿ ಅವ್ರು ಬೆಸ್ಟ್ ಅಂತ ಅಂದ್ರೆ ಒಪ್ಕೊಂತೀನಿ ಯಾರು ಅಂತಂದ್ರೆ ಅದು ಎಂ ಎಸ್ ಧೋನಿ ಮಾತ್ರ ನೆನೆ ಅಂತ ಹೇಳಿದರೆ ಒಬ್ಬ ಲೆಜೆಂಡ್ ಒಬ್ಬ ಲೆಜೆಂಡಿಗೆ ಪ್ರೈಸ್ ಮಾಡ್ತಾರೆ ಈ ತರ ಅಂತಂದ್ರೆ ಎಂ ಎಸ್ ಧೋನಿ ಎಂತ ಲೆಜೆಂಡ್ ಇರಬೇಕು ಗುರು ಈ ನೂರ ಇಪ್ಪತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಬಿ ಸಿ ಅವರು ಪ್ರೈಸ್ ಮನಿ ಆಗಿ ಇಂಡಿಯನ್ ಕ್ರಿಕೆಟ್ ಗೆ ಇದು ಎಂಗೆ ಡಿವೈಡ್ ಆಗಿದೆ ಅಂತ ಅಪ್ಡೇಟ್ ಬಂದಿದೆ ಪ್ಲೇಯರ್ ಏನಿದ್ರೆ ಹದಿನೈದು ಜನ ಪ್ಲೇಯರ್ಸ್ ಈ ನೂರ್ ಇಪ್ಪತ್ತೈದು ಕೋಟಿ ಪ್ರತಿಯೊಬ್ಬ ಪ್ಲೇಯರ್ಸ್ ಇನ್ಕ್ಲೂಡಿಂಗ್ ಕೋಚ್ ಹದಿನಾರು ಜನ ಅಂತ ಅನ್ಕೊಳ್ಳಿ ಎಲ್ಲಾರ್ಗು ಕೂಡ ಐದೈದು ಕೋಟಿ ಹೋಗುತ್ತಂತೆ ಜೊತೆಗೆ ಕೋಚಿಂಗ್ ಸ್ಟಾಫ್ ಡ್ರಾವಿಡ್ ಅವರ ಕೋಚಿಂಗ್ ಸ್ಟಾಫ್ ಏನಿತ್ತು ಅವರಿಗೆ ಟೂ ಪಾಯಿಂಟ್ ಫೋರ್ ಸಾರಿ ಟೂ ಪಾಯಿಂಟ್ ಫೈವ್ ಕ್ರೋರ್ಸ್ಗೆ ಕ್ರೋಹರ್ಸ್ ಹೋಗುತ್ತಂತೆ ಅಲ್ಲಿ ಎಷ್ಟು ಚೆನ್ನಾಗಿರು ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಆಮೇಲೆ ಸ್ಟಾಫು ಬ್ಯಾಕ್ ರೂಮ್ ಸ್ಟಾಫ್ ಏನಿದ್ರು ಅವರಿಗೆ ಎರಡು ಕೋಟಿ ಹೋಗುತ್ತಂತೆ ಜೊತೆಗೆ ರಿಸರ್ವ್ ಪ್ಲೇಯರ್ಸ್ ಏನಿದ್ರು ರಿಸರ್ವ್ ಪ್ಲೇಯರ್ಸ್ ಖಲೀಲ್ ಅಹಮದು ಅವರು ಇವರೆಲ್ಲ ಇದ್ರಲ್ಲಾಗರು ಅವ್ರಿಗೆ ರಿಸರ್ವ್ ಪ್ಲೇಯರ್ಸ್ಗೆ ಶುಭನ್ ಗೆಲ್ಲೋ ಇವರಿಗೆ ಒಂದು ಕೋಟಿ ಹೋಗುತ್ತಂತೆ ಸೆಲೆಕ್ಷನ್ ಕಮಿಟಿಗೆ ಒಂದು ಕೋಟಿ ಈಚ್ ಒಬ್ರಿಗೆ ಒಂದೊಂದು ಕೋಟಿ ಹೋಗುತ್ತಂತೆ ಸೊ ಟೋಟಲ್ ಆಗಿ ಈ ತರ ಡಿವೈಡ್ ಆಗಿದೆ ನೂರ ಇಪ್ಪತ್ತೈದು ಕೋಟಿ ಬರೀ ಪ್ಲೇಯರ್ಸ್ಗಳಿಗೆ ಗಳಿಗೆ ಹೋಗಿಲ್ಲ ಸೊ ಒಂಥರ ಎಲ್ಲರಿಗೂ ಸಪೋರ್ಟ್ ಸ್ಟಾಫು ಆ ಸ್ಟಾಫು ಈ ಸ್ಟಾಫ್ ಇದು ಡಿವೈಡ್ ಆಗಿದೆ ಅಪಿಟ್ ಫೋರ್ ವಿರಾಟ್ ಕೊಹ್ಲಿ ಅವರು ಪೋಸ್ಟ್ ಏನಿದೆ ಇದು ಒಂಥರ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಏಷ್ಯಾದಲ್ಲೇ ಅತಿ ಹೆಚ್ಚು ಲೈಕ್ ನ ಪಡೆದಂತ ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗುತ್ತೆ ವಿರಾಟ್ ಕೊಹ್ಲಿ ಅವರು ಮಾಡಿದಂತಹ ಪೋಸ್ಟ್ ಆಫ್ಟರ್ ವಿನ್ನಿಂಗ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಫೋರ್ ಈ ಪೋಸ್ಟ್ ಡಿಸ್ಪ್ಲೇ ಮಾಡಿದ್ವಿ ನೋಡಿ ಇದು ಹೈಯೆಸ್ಟ್ ಇನ್ ಏಷ್ಯಾ ಏಷ್ಯಾದಲ್ಲೇ ಅತಿ ಹೈಯೆಸ್ಟ್ ಲೈಕ್ಸ್ ಪಡೆದ ಪೋಸ್ಟ್ ವಿರಾಟ್ ಕೊಹ್ಲಿಗೆ ಹೈಯೆಸ್ಟ್ ನಂಬರ್ ಆಫ್ ಫಾಲೋವರ್ಸ್ ಕೂಡ ಇದ್ದಾರೆ ಆದ್ರಿಂದ ಹೈಯೆಸ್ಟ್ ನಂಬರ್ ಆಫ್ ಲೈಕ್ಸ್ ಎಕ್ಸ್ಪೆಕ್ಟೆಡ್ ಬಟ್ ವರ್ಲ್ಡ್ ಕಪ್ ಗೆಲ್ತಾ ಇದ್ದಂಗೆ ಎಲ್ಲಾರ್ಗು ಒಂಥರ ರೋಮಾಂಚನ ಆಗಿಬಿಟ್ಟು ಇಡೀ ಇಂಡಿಯನ್ಸ್ ಇಂಡಿಯನ್ಸ್ ಕೂಡ ಲೈಕ್ ಟಕ 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 ಅಂತ ಅಂತ ಕೇಳ್ಸಿದೆ ಅದಕ್ಕೋಸ್ಕರ ಈ ಒಂದು ರೆಕಾರ್ಡ್ ಆಗಿದೆ ಬಿ ಟಿ ಎಸ್ ಲಾಸ್ಟು ರೆಕಾರ್ಡ್ ಇತ್ತಂತೆ ಸೊ ಆ ರೆಕಾರ್ಡ್ನ ಇವಾಗ ಬ್ರೇಕ್ ಮಾಡಿದರೆ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಎಲ್ಲ ಕಡೆ ರೆಕಾರ್ಡ್ ಬ್ರೇಕ್ ಮಾಡ್ತಾನೆ ಇರ್ತಾರೆ ಅದಂತೂ ಗೊತ್ತಿರುವಂಥ ವಿಚಾರನೇ ರೆಕಾರ್ಡ್ ಮೇಲೆ ರೆಕಾರ್ಡ್ ರೆಕಾರ್ಡ್ ಮೇಲೆ ರೆಕಾರ್ಡು ಎಲ್ಲ ಕಡೆ ರೆಕಾರ್ಡ್ ಸೋಷಿಯಲ್ ಮೀಡಿಯಾದಲ್ಲೂ ರೆಕಾರ್ಡು ಅಲ್ಲ ಕ್ರಿಕೆಟಲ್ಲೂ ಮ್ಯಾಚಲ್ಲೂ ರೆಕಾರ್ಡು ಬಿಡಿ ವಿರಾಟ್ ಕೊಹ್ಲಿ ರೆಕಾರ್ಡ್ ಬಗ್ಗೆ ಮಾತಾಡಿ ನಾವು ಜಾಸ್ತಿ ಏನು ಬಿಲ್ಡಪ್ ಕೊಡುವಂತ ಅಗತ್ಯತೆ ಏನಿಲ್ಲ ಬಿಲ್ಡಪ್ ಮುಂಚೆನೇ ಇದೆ ಅಪಿಟ್ ಟು ಇಶಾನ್ ಕಿಶಾನ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ ಐ ಎಕ್ಸ್ಪೀರಿಯನ್ಸ್ ಟ್ರಾವೆಲ್ ಫ್ಯಾಟ್ ಯು ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಸೊ ಐ ಡಿಸೈಡೆಡ್ ಟು ಟೇಕ್ ಅ ಬ್ರೇಕ್ ಅಂತ ಅದಕ್ಕೋಸ್ಕರನೇ ಇವ್ರನ್ನ ಈಚೆ ಕಡೆ ಸೆಂಟ್ರಲ್ ಕಾಂಟ್ರಾಕ್ಟ್ ಇಂದ ಈಚೆಗಡೆ ಹಾಕಿದ್ರೆ ಅದ್ರ ಬಗ್ಗೆ ಇವ್ರು ಮಾತಾಡ್ತಿದಾರೆ ಯಾಕಂದ್ರೆ ಸ್ವಲ್ಪ ತಿಂಗಳ ಹಿಂದೆ ಇವ್ರು ಏನ್ ನಡ್ಕೊಂಡ್ರು ಆ ಟೆಸ್ಟ್ ಮ್ಯಾಚ್ ಅಲ್ಲಿ ಆ ಟೆಸ್ಟ್ ಮ್ಯಾಚ್ ಇಂದ ಕಡೆ ಏನು ಉಳ್ಕೊಂಡ್ರು ಬರೋದಿಲ್ಲ ಆಡೋದಿಲ್ಲ ಅದು ಇದು ಅಂತೆಲ್ಲ ಏನಂದ್ರು ಇವರಿಗೆ ಟ್ರಾವೆಲಿಂಗ್ ಮಾಡಿಸ್ತಾ ಇರೋ ಬರಿ ಆಡಿಸ್ತಾ ಇರಲಿಲ್ವಂತೆ ಸುಮ್ಮನೆ ಟ್ರಾವೆಲ್ ಮಾಡಿಸಿ ಟ್ರಾವೆಲ್ ಮಾಡಿಸಿ ಅಲ್ಲಿ ಬೆಂಚ್ನಾಗ ಕೂರಿಸ್ತಾ ಇದ್ರಲ್ಲ ಸೊ ಅದು ಇವರಿಗೆ ಸಿಕ್ಕಾಪಟ್ಟೆ ತಲೆಗೆ ಏರ್ಬಿಟ್ಟಿತ್ತಂತೆ ಮೇಲ್ಗಡೆ ನನಗೆ ಬರೀ ಟ್ರಾವೆಲ್ ಮಾಡಿಸ್ತೀರ ನಾನು ಮ್ಯಾಚ್ನ ಇಲ್ಲ ಏನಕ್ಕೆ ನಾನು ಇದಕ್ಕಾಗಿ ಇರೋದು ಅಲ್ಲಿ ಟೀಮಲ್ಲಿ ಅಂತ ಅವರಿಗೆ ಒಳಗಡೆ ಒಳಗಡೆನೆ ಹುರಿದೋಗ್ಬಿಟ್ಟು ಈಚೆ ಕಡೆ ಉಳ್ಕೊಂಡಿರುತ್ತೆ ನನಗೆ ರೆಸ್ಟ್ ಬೇಕು ನನಗೆ ಟ್ರಾವೆಲ್ ಮಾಡೋಕಾಗೆಲ್ಲ ಆಗಿರೋ ನಿಮ್ಮ ಹಿಂದೆ ಬರೋಕ್ಕಾಗಲ್ಲ ನೀವೆಲ್ಲೋದ್ರೂ ಅಂತ ಸೊ ಅದಕ್ಕೋಸ್ಕರ ಇವರು ರೆಸ್ಟ್ ಆಗಂಡ್ರಂತೆ ಅದಕ್ಕೋಸ್ಕರನೇ ಬಿ ಸಿ ಸಿ ಅವ್ರನ್ನ ರಿಮೂವ್ ಮಾಡ್ತಂತೆ ಸೊ ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದನ್ನು ಇವರು ಹೇಳ್ಕೊಂಡಿದ್ದಾರೆ ಮತ್ತೆ ಅಷ್ಟೇ ಬಾಯ್ ಬಿಟ್ಟು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗೈಸ್ ಇದಿಷ್ಟ ಆಗಿದೆ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಬಹುದು ಬಾ